टिकेट आकांक्षी अपरा चोराग देई कांग्रेस टिकेट आकांक्षी धनंजय अपरा साविरारु कार्यकर्तरोंदिगे प्रतिभटने धनंजय नेतृत्व बृहत् प्रतिभटनेयन्ना हमकोंडिद्दारे पोलीसरु हरसाहसवन्न पट्टिद्दारे पोलीसरु कार्यकर्तर नडुवे हैड्रामा कूड नडेदिदे मातिन चकामकि कई कार्यकर्तरु काकि वशदल्लि इद्दारे नूरारु कार्यकर्तरन्न ईगागले पोलीसरु वशक्के पडेदिद्दारे बीजेपी प्रतिभटने बीजेपी पोलिस अक्रम मुझे पोलिस सहाय तोर पोलिस नम प्रतिनिधि बसुराज होगार यस बसुराज चुनाव समीपिसता प्रतिभटने जोर आगता है इकड़े दासरहली विधानसभा क्षेत्र शासक विरुद्ध कई नायक अदरलू कूड़ा टिकेट आकांक्षी धनंजय टीम प्रतिभटने जोर आगे अपडेट्स
ಚಂದ್ರಕಲಾ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣೆ ಕೂಡ ರಂಗೇರಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳು ಇರುವಂತದ್ದು ಮತ್ತೆ ಈಗಿರತಕ್ಕಂತ ಹಾಲಿ ಶಾಸಕರು ಕೂಡ ಮತ್ತೊಮ್ಮೆ ನನಗೆ ಮತ ಕೊಡಿ ಅಂತಕಂತದ್ದು ಕೂಡ ಒಂದು ಆ ಒಂದು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಓಡಾಟ ಆಗಿರಬಹುದು, ಪ್ರಚಾರ ಆಗಿರಬಹುದು ಸಾಕಷ್ಟು ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಇವತ್ತು ಬೃಹತ್ ಆಗಿರತಕ್ಕಂತ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು. ಅದರಲ್ಲೂ ಕೂಡ ದಾಸಹಳ್ಳಿಯ ವಿಧಾನಸಭೆಯ ಒಂದು ಟಿಕೆಟ್ ಆಕಾಂಕ್ಷಿ ಆಗಿರತಕ್ಕಂತ ಧನಂಜಯ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದರು. ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಜೊತೆಗೂಡಿಕೊಂಡು ಇವತ್ತು ಸಾಕಷ್ಟು ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಕೂಡ ಮಾಡಿರುವಂತದ್ದು. ಆ ಒಂದು ಪ್ರತಿಭಟನೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂತ ಹಾಲಿ ಶಾಸಕರು ಆಗಿರುವಂತಹ ಮಂಜುನಾಥ್ ಅವರು ಸುಮಾರು 900 ಕೋಟಿಯಷ್ಟು ಹಗರಣ ಮಾಡಿದ್ದಾರೆ. ಏನು ಕ್ಷೇತ್ರಕ್ಕೆ ಬಂದಿರತಕ್ಕಂತ ಒಂದು ಹಣವನ್ನ ಸಾಕಷ್ಟು ಒಂದು ರೀತಿಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಕಾಮಗಾರಿಗಳು ಕೂಡ ಅರ್ಧಕ್ಕೆ ನಿಂತಿದ್ದಾವೆ. ಈ ಒಂದು 900 ಕೋಟಿಯಷ್ಟು ಕೂಡ ಒಂದು ಏನು ಹಣ ಇದೆ, ಈ ಒಂದು ಹಣವನ್ನ ಅವರ ಅಂದ್ರೆ ಶಾಸಕ ಮಂಜುನಾಥ್ ಅವರ ಬೆಂಬಲಿಗರು ಏನಿದ್ದಾರೆ ಅವರಿಗೆ ಜೇಬಿಗೆ ಹೋಗಿದೆ ಹೊರತು ಯಾವುದೇ ರೀತಿ ಕ್ಷೇತ್ರದ ಜನತೆಗೆ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ಗಂಭೀರವಾಗಿ ಆರೋಪ ಮಾಡಿರುವಂತದ್ದು. ಅದರ ಬಗ್ಗೆ ಸಮರ್ಥವಾಗಿ ಒಂದು ಅಲ್ಲಿ ತನಿಖೆ ಆಗ್ಬೇಕು, ಈ ಬಗ್ಗೆ ನಾವು ಲೋಕಾಯುಕ್ತಕ್ಕೂ ಕೂಡ ನಾಳೆ ದೂರನ್ನ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಇವತ್ತು ಪ್ರತಿಭಟನಾ ಸಂದರ್ಭದಲ್ಲಿ ಕೂಡ ಏನು ಮಂಜುನಾಥ್ ಅವರು ಹೇಳಿರುವಂತದ್ದು. ಹಾಗಾಗಿ ಸಾವಿರಾರು ಕಾರ್ಯಕರ್ತರ ಜೊತೆಯಲ್ಲಿ ದಾಸಹಳ್ಳಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂತ ಒಂದು ಪ್ರತಿಭಟನೆ ಮಾಡಿ ಒಂದು ಕ್ಷೇತ್ರದ ಶಾಸಕರ ವಿರುದ್ಧ ಒಂದು ಈಗಾಗಲೇ ಏನು ಆರೋಪವನ್ನು ಮಾಡಿರುವಂತದ್ದು ಮತ್ತೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ನಡೆಸಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಆಗ್ರಹ ಮಾಡಿರುವಂತದ್ದು ಚಂದ್ರಕಲಾ.